हाय एवरीवन वेलकम बैक इवत्तु ब्रेकफास्ट एल्ला आगि ईग मध्याह्न ऊटक्किंत स्वल्प मुंचे व्लॉग स्टार्ट माड्तिद्देने सो ईग किचन अल्ली स्वल्प केलस उंटु स्वल्प इल्लेल्ल स्वल्प क्लीन माडबेकु अंत हेळि इवत्तु हस्बैंड इद्दारल्वा अवर हत्र हेळि माडुव 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 अंत हेळि ಈಗ ಓಕೆ ಅಂಥೇಳಿ ಒಪ್ಪಿಕೊಂಡಿದ್ದಾರೆ. ಇನ್ನು ನೋಡುವ ಎಷ್ಟು ಹೊತ್ತು ಮಾಡ್ತಾರೆ ಅಂಥೇಳಿ ಗೊತ್ತಿಲ್ಲ. ಊಟಕ್ಕಿಂತ ಮೊದಲು ಮಾಡಿದರೆ ಮತ್ತೆ ಕೂತ್ಕೊಳ್ಬೋದಲ್ವ, ಮತ್ತು ಊಟ ಮಾಡಿ ಆದಮೇಲೆ ಕೆಲಸ ಮಾಡಲಿಕ್ಕೆ ಉಮೇದು ಬರುವುದಿಲ್ಲ, ಇಂಟ್ರೆಸ್ಟ್ ಬರುವುದಿಲ್ಲ. ಸೊ ಓಕೆ ಈಗ ನಾವು ಕೆಲಸ ಮಾಡ್ಕೊಳ್ತೇವೆ, ಮತ್ತೆ ಮಾತಾಡುವ. ಯೋ ಇದೆ ನೋಡಿ. ಇಲ್ಲಿ ನಂದು ಡೈನಿಂಗ್ ಟೇಬಲ್ ಇಲ್ಲಿ ಬಂತು, ಅಲ್ಲಿ ಸ್ವಲ್ಪ ಓವನ್ ಇತ್ತಲ್ವ, ಓವನ್ ಉಂಟಲ್ವ, ಅದಕ್ಕೆ ನಾನು ಈ ಸೈಡಲ್ಲಿ ಇಟ್ಟಿದ್ದೆ. ಬಟ್ ಇಲ್ಲಿ ಅಷ್ಟು ಕನ್ವೀನಿಯಂಟ್ ಆಗೋದಿಲ್ಲ, ಅದಕ್ಕೆ ಇಲ್ಲಿಟ್ಟಿದ್ದೇನೆ. ಮತ್ತು ಎರಡು ಸ್ಟೂಲು, ಚೇರ್ ಇಲ್ಲ ನನ್ನ ಹತ್ರ, ಅದು ಸ್ಟೂಲ್ ಇರೋದು. ಸೊ ಇಡಲಿಕ್ಕೆ ಜಾಗ ಇಲ್ಲಲ್ಲ, ಅದೇ ಪ್ರಾಬ್ಲಮ್ಮು. ಇಲ್ಲಿ ಈಗ ಇಟ್ಟಿದ್ದೇನೆ, ನೋಡುವ ಏನಾಗ್ತದಂಥೇಳಿ. ಇದು ಕಂಫರ್ಟೇಬಲ್ ಇಲ್ಲ ಅಂದರೆ ಇಲ್ಲೇ ತರೋದು. ಮತ್ತು ಈ ಸೈಡಲ್ಲಿ ಫ್ರಿಡ್ಜ್ ಇಟ್ಟಿದ್ದೇನೆ. ಸೊ ಆಯಿತು, ಈಗ ಇಲ್ಲೆಲ್ಲ ಸ್ವಲ್ಪ ಕ್ಲೀನ್ ಮಾಡಬೇಕು. ಅದು ಮಾಡಿದ್ಮೇಲೆ ಊಟ. ಮಳೆ ಅಂತೂ ತುಂಬ ಜೋರು ಬರ್ತಾ ಉಂಟು, ನಿಮಗೆ ಕಾಣ್ತದ ಇಲ್ವ ಗೊತ್ತಿಲ್ಲ, ಕಾಣೋದಿಲ್ಲ. ಸೊ ಜೋರು ಮಳೆ ಬರ್ತಾ ಉಂಟು, ನಿನ್ನೆ ಸ್ಟಾರ್ಟ್ ಆದದ್ದು ಮಳೆ ಇಲ್ಲಿ ತನಕ ಕೂಡ ಬರ್ತಾನೆ ಉಂಟು. ಓಕೆ, ನಾನೀಗ ಇಲ್ಲೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ತೇನೆ, ಮತ್ತೆ ಮಾತಾಡುವ. ಇಲ್ಲಿ ನಾವು ಅನಿಯನ್ ಪಕೋಡ ಮಾಡಲಿಕ್ಕೆ ರೆಡಿ ಮಾಡ್ತಿದ್ದೇವೆ. ಅನಿಯನ್ ಪಕೋಡ, ಮಳೆ ಬರ್ತಾ ಉಂಟು ಜೋರು, ಹಾಗೆ ಏನಾದರೂ ಬಿಸಿ ಬಿಸಿ ತಿನ್ನುವ ಅಂಥೇಳಿ ಆಯ್ತು. ಅದಕ್ಕೆ ಅನಿಯನ್ ಪಕೋಡಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೇವೆ. ಮಳೆಗೆ ಒಳ್ಳೇದಾಗ್ತದಲ್ವ ಇದೆಲ್ಲ ತಿನ್ನಲಿಕ್ಕೆ. ಸೊ ಅದಕ್ಕೆ ಆಯಿತು, ಕಟ್ ಮಾಡಿ. ನಂದು ನಾವು ಸ್ವಲ್ಪ ಮಾಡ್ತಿದ್ದೇವೆ, ಎರಡು, ಒಂದು ದೊಡ್ಡ ಸೈಜಿದ್ದು ಅನಿಯನ್, ಹಾಗೇ ಒಂದು ಮೀಡಿಯಮ್ ಸೈಜಿದ್ದು ತಗೊಂಡಿದ್ದೇನೆ. ರೆಸಿಪಿಯನ್ನು ಶೇರ್ ಮಾಡಬೇಕಾಗಿ ಇಲ್ಲ, I'm so away. Keep moving. I'm just gonna go left.
ಸೊ ಇಲ್ಲಿ ನಾನೀಗ ಪಕೋಡ ಫ್ರೈ ಮಾಡ್ಕೊಳ್ತಿದ್ದೇನೆ. ಇದು ಪಾತ್ರೆ ತುಂಬ ಓಲ್ಡ್, ಮೈಂಡ್ ಮಾಡಬೇಡಿ, ಚೇಂಜ್ ಮಾಡಲಿಕ್ಕೆ ಉಂಟದು. ಸೊ ಇದರ ರೆಸಿಪಿ ನಾನು ಶೇರ್ ಮಾಡಲಿಲ್ಲ, ಯಾಕಂದರೆ ಇದು ಎಲ್ರಿಗೂ ಗೊತ್ತಿರುವಂಥದ್ದೇ. ಆನಿಯನ್, ಕಡಲೆಹಿಟ್ಟು, ಉಪ್ಪು ಇದೆಲ್ಲ ಹಾಕಿ ಮಿಕ್ಸ್ ಮಾಡಿ ಎಣ್ಣೆಯಲ್ಲಿ ಫ್ರೈ ಮಾಡೋದು, ಅಷ್ಟೇ ಸಿಂಪಲ್. ಸೊ ಅದಕ್ಕೆ ಶೇರ್ ಮಾಡಲಿಲ್ಲ. ಸೊ ನಂದಿಲ್ಲಿ ಇದು ರೆಡಿ ಆಗಿದೆ. ಇದು ಕ್ರಿಸ್ಪ್ ಆಗಿದೆ ಅಲ್ವಾ, ಅದು ನನಗೆ. ಮತ್ತು ಲೈಟ್ ಕಲ್ಲರ್ ಇರೋದು ನಂದು ಹಸ್ಬೆಂಡಿಗೆ. ಇಲ್ಲಿ ಕಿತ್ಕೊರ್ತ ಪಕೋಡ ಜೊತೆ ಕುಡಿಲಿಕ್ಕೆ ಬಿಸಿ ಬಿಸಿ ಕಾಫಿ ಕೂಡ ರೆಡಿ ಮಾಡ್ಕೊಳ್ತಿದ್ದೇವೆ ನೋಡಿ. ಇದು ಹಾಲಿದ್ದು ಮೇಲಿಂದ ಇರ್ತದಲ್ವಾ, ಅದು ಕ್ರೀಮ್. ಸೊ ಅದನ್ನು ತೆಗೆದು ಫ್ರೀಜರಲ್ಲಿ ಇಡ್ತೇನೆ. ಇವತ್ತು ಕಾಫಿ ಇವರು ಮಾಡ್ತಿದ್ದಾರೆ, ಇವರಲ್ಲ ಇವರು, ಹೇಗಾಗ್ತದೆ ನೋಡುವ. ಒಳ್ಳೆ ಕಾಫಿ ಕುಡ್ದಾಯಿತು. ಮಳೆಗಾಲದ್ದು ಫಸ್ಟ್ ಫ್ರೈಡ್ ತಿಂಡಿ ಇವತ್ತು ನಮ್ಮದು. ಮಳೆಗಾಲದಲ್ಲಿ ಇಂಥದ್ದೆಲ್ಲ ತಿನ್ನುವ ಅಂಥೇಳಿ ಆಗ್ತಾ ಇರ್ತದಲ್ವ, ನಿಮಗೂ ಹಾಗೆ ಅನ್ನಿಸ್ತದ ಅಂಥೇಳಿ, ಎಲ್ರಿಗೂ ಹಾಗೆ ಅನ್ನಿಸ್ತದೆ. ನಿನ್ನೆ ನಾನು ನನ್ನ ಫ್ರೆಂಡ್ ಹತ್ರ ಮಾತಾಡ್ತಿದ್ದೆ. ಸೊ ಅವಳು ಕೂಡ ಹೇಳ್ತಿದ್ಲು, ಮಳೆಗಾಲದಲ್ಲಿ ಮಾಡೋದೇ ಬೇಡ ಅಂಥೇಳಿ ಆಗ್ತದೆ ಕಿಚನಲ್ಲಿ, ಯಾರಾದರೂ ಬಿಸಿ ಬಿಸಿ ಮಾಡಿ ಕೊಟ್ಟರೆ ತಿನ್ನಲಿಕ್ಕೆ ಒಳ್ಳೇದಾಗ್ಬೋದು ಅಂಥೇಳಿ. ನನಗೂ ಕೂಡ ಹಾಗೇನೇ ಅನ್ನಿಸ್ತದೆ, ಮಾಡಲಿಕ್ಕೆ ಬೇಡ ಬಟ್ ಬಿಸಿ ಬಿಸಿ ಯಾರಾದರೂ ಮಾಡಿ ಕೊಟ್ಟರೆ ತಿನ್ನುವ ಅಂಥೇಳಿ ಆಗ್ತದೆ. ಸೊ ನಮ್ಮದು ಕಾಫಿ ಕುಡ್ದಾಗುವಾಗ ಮಳೆ ಕೂಡ ಕಮ್ಮಿ ಆಗಿದೆ, ಮಳೆ ಇಲ್ಲ, ಕಮ್ಮಿ ಅಂದರೆ ಮಳೆ ಬಂದಾಗಿದೆ. ಸೊ ಕಾಫಿ ಕುಡ್ದಾಯಿತು, ಬಟ್ ಇವತ್ತು ಮಧ್ಯಾಹ್ನದಿಂದ ಪಾತ್ರೆ ಎಲ್ಲ ತೊಳಿಲಿಲ್ಲ. ನೀವು ನೋಡ್ತಿರ್ಬೋದು ನಂದೊಂದು ಹೊಸ ಎಣ್ಣೆದ್ದು ಇದು ಕೂಡ ಉಂಟು, ಅದು ತುಂಬ ಓಲ್ಡ್, ಅಂದರೆ ತುಂಬ ಓಲ್ಡ್. ನಮ್ಮ ಮನೆಯಲ್ಲಿತ್ತು, ಬೇಡ ಅಂಥೇಳಿ ಸೈಡಿಗೆ ಇಟ್ಟದ್ದು. ನಾನು ನನಗೆ ಸಣ್ಣದಲ್ವ ಒಳ್ಳೆಯದಾಗ್ತದೆ ಅಂಥೇಳಿ ಇಲ್ಲಿ ತೆಕೊಂಡು ಬಂದು ಇಟ್ಟಿದ್ದೇನೆ, ಬಟ್ ಅದನ್ನು ಚೇಂಜ್ ಮಾಡಬೇಕು. ಚೇಂಜ್ ಮಾಡುವ ತನಕ ಅದೇ, ಬೇಗ ಚೇಂಜ್ ಮಾಡ್ತೇನೆ. ಸೊ ಈಗ ಮೊದಲು ಎಂತ ಗೊತ್ತುಂಟ, ಈ ಪಾತ್ರೆ ಎಲ್ಲ ತೊಳೆದುಕೊಳ್ಬೇಕು. ಮತ್ತೆ ಕೆಲಸ ಜಾಸ್ತಿ ಇಲ್ಲ, ಕೆಲಸ ಮತ್ತೆ ರಾತ್ರಿಗೆ ಚಪಾತಿ ಬಾಜಿ, ಬಾಜಿ ಎಂತ ಅಂಥೇಳಿ ನೋಡಬೇಕು ಇನ್ನು. ಸೊ ಮೊದಲು ಅದನ್ನೆಲ್ಲ ಮಾಡ್ಕೊಳ್ತೇನೆ ನಾನು, ಮತ್ತೆ ನೋಡುವ. ಮತ್ತೆ ಏನಂದರೆ ಮತ್ತೆ ಮಾತಾಡುವ, ಬಟ್ ಇವತ್ತು ಶೇರ್ ಮಾಡುವಂಥದ್ದು ಏನಿಲ್ಲ ನಿಮ್ಮ ಹತ್ರ. ಹಾಗೆ ನಂದು ಮಿಕ್ಸಿ ಇನ್ನೂ ಕೂಡ ಸರಿ ಆಗಲಿಲ್ಲ, ಯಾವಾಗ ಆಗ್ತದೆ ಏನಂಥೇಳಿ ಗೊತ್ತಿಲ್ಲ. ಮೋಟಾರ್ ಬರಲಿಲ್ಲ ಅಂತೆ, ಇವತ್ತು ಫೋನ್ ಮಾಡಿದ್ರು ಹಸ್ಬೆಂಡ್, ಸೊ ಅದಕ್ಕೆ ಮೋಟಾರ್ ಬರಲಿಲ್ಲ ಅಂಥೇಳಿ ಹೇಳಿದರು. ನಾಳೆಗೆ ಕೂಡ ದಾಲ್ ಮಾಡಬೇಕು, ಅವರಿಗೆ ಊಟ ತಗೊಂಡು ಹೋಗ್ಲಿಕ್ಕಿರ್ತದಲ್ವ, ಬೇರೆ ಏನು ಮಾಡೋದು ಅಂಥೇಳಿ ಗೊತ್ತಿಲ್ಲ. ಅದೇ ದಾಲ್ ಮಾಡಬೇಕಂತ ಹೇಳಿದ್ದೇನೆ. ಸೊ ಮತ್ತೆ ಸ್ಪೆಷಲ್ ಏನಿಲ್ಲ.
ಓಕೆ, ಹಾಗಾದರೆ ನಾನು ಕೆಲಸ ಎಲ್ಲ ಮಾಡ್ಕೊಳ್ತೇನೆ. ಕಿಚನ್ ಒಂದು ಸಲ ಕ್ಲೀನ್ ಆದರೆ ಮತ್ತೆ ಸ್ವಲ್ಪ ರಾತ್ರಿದ್ದಷ್ಟೇ ಅಲ್ವ ಊಟದ್ದು, ಟೈಮ್ ಕೂಡ 6 o'clock ಆಯಿತು. ಮತ್ತೆ ಮಾತಾಡುವ, ಮಾತು ಜಾಸ್ತಿ ಆಯಿತು, ಕೆಲಸ ಮಾಡುವ. ಮತ್ತೆ ಕೆಲಸ ಎಲ್ಲ ಆಗಿ ಸಿಗ್ತೇನೆ ನಿಮಗೆ. ಲೈಟ್ ಆಫ್. ಹಲ್ಲು ನೋಡಿ ಹೇಗೆ ಕಾಣ್ತದೆ, ಕಪ್ಪು ಕಪ್ಪು ಮುಖದಲ್ಲಿ ಬಿಳಿ ಬಿಳಿ ಹಲ್ಲು. ಓಕೆ ಬಾಯ್. ಹಾಯ್, ಹೇಗಿದ್ದೀರಾ ಎಲ್ರು? ಇವತ್ತು ಕೂಡ ಬ್ಲಾಗ್ ಎಂಡ್ ಮಾಡಲಿಕ್ಕೆ ನಾನೇ ಬಂದೆ, ಯಾಕಂದ್ರೆ ಇಲ್ಲಾಂದ್ರೆ ನೀವು ನನ್ನನ್ನು ಮರ್ತು ಬಿಡ್ತೀರಲ್ವಾ, ಅದಕ್ಕೆ ಇವತ್ತು ಕೂಡ ನಾನೇ ಬಂದ್ಬಿಟ್ಟೆ. ವ್ಲಾಗ್ ಎಂಡ್ ಮಾಡುವ ಮೊದಲು ನಿಮಗೊಂದು ಪ್ರಶ್ನೆ ಕೇಳ್ತೇನೆ, ನನಗೆ ಎಲ್ಲರೂ ಕೂಡ ಕಮೆಂಟಲ್ಲಿ ಆನ್ಸರ್ ಮಾಡಿ. ಯಾವ ಯಾವ ತಿಂಗಳುಗಳಲ್ಲಿ 28 ದಿನಗಳು ಇರ್ತದೆ? ಪ್ರಶ್ನೆ ಮತ್ತೊಮ್ಮೆ ಹೇಳ್ತಿದ್ದೇನೆ, ಯಾವ ಯಾವ ತಿಂಗಳುಗಳಲ್ಲಿ 28 ದಿನಗಳು ಇರ್ತದೆ? ಇದರ ಆನ್ಸರನ್ನು ನನಗೆ ಕಮೆಂಟಲ್ಲಿ ಹೇಳಿ. ಹಾಗೆ ಈ ವ್ಲಾಗನ್ನು ನಾನು ಇಲ್ಲೇ ಎಂಡ್ ಮಾಡ್ತಿದ್ದೇನೆ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಸೀ ಯು, ಬಾಯ್.